ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ. ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳ್ತಾರೆ. ಸಿಎಂ ಬದಲಾವಣೆಯ ಚರ್ಚೆ ಬಗ್ಗೆ ಸಂಸದ ಬೊಮ್ಮಾಯಿ ಟೀಕೆ ಮಾಡಿದ್ದಾರೆ. ವೀರೇಂದ್ರ ಪಾಟೀಲ್ರನ್ನ ರಾತ್ರೋರಾತ್ರಿ ಬದಲಾಯಿಸಿದರು. ದೇವರಾಜ ಅರಸು ಎರಡನೇ ಬಾರಿ ಸ್ವಂತ ಶಕ್ತಿಯಲ್ಲಿ ಆರಿಸಿ ಸಿಎಂ ಆದವರು. ರಾತ್ರೋರಾತ್ರಿ ಗುಂಡೂರಾವ್ ಮುಖ್ಯಮಂತ್ರಿಗಳಾದರು. ಬಂಗಾರಪ್ಪಗೆ 183 ಶಾಸಕರ ಬಲ ಇದ್ದರೂ ಬದಲಾವಣೆಯಾಯಿತು. ರಾಜ್ಯ ಸರ್ಕಾರ ಒಂದು ವರ್ಷದಿಂದ ಕೆಲಸ ಮಾಡಿಲ್ಲ. ಜನರು, ಕಾಂಗ್ರೆಸ್ ಶಾಸಕರು ಭ್ರಮ ನಿರಸನರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಗೊಂದಲ ಸೃಷ್ಟಿಯಾಗಿದೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳ್ತಾರೆ. ರಾಜಕಾರಣ ಹಿಂಗೆ, ಎಲ್ಲವೂ ಸರಿ ಇದೆ, ಎಲ್ಲವೂ ಗಟ್ಟಿಯಾಗಿದೆ, ಎಲ್ಲವೂ ಸ್ಟೇಬಲ್ ಆಗಿದೆ ಅಂತ ಅಂತಾನೇ ಒಳಗಡೆಯಿಂದನೇ ದೋಣಿಗೆ ತೂತು ಕೊರಿಯೋ ಕೆಲಸಗಳು ಮಾಡೋದೇ ರಾಜಕಾರಣ. ನಾವು ಕರ್ನಾಟಕ ಇತಿಹಾಸವನ್ನು ನೋಡಿದಾಗ ವೀರೇಂದ್ರ ಪಾಟೀಲರು ಭಾಳ ಬಲಿಷ್ಠ ಮುಖ್ಯಮಂತ್ರಿಗಳಿದ್ದರು. ರಾತ್ರೋರಾತ್ರಿ ಎಲ್ಲ ಶಾಸಕರು ಬದಲಾವಣೆ ಆದರು. ಮುಂದೆ ದೇವರಾಜ ಅರಸರು ಅಂತ ಎರಡನೇ ಬಾರಿ ತಮ್ಮ ಸ್ವಂತ ಶಕ್ತಿ ಮೇಲೆ ಆಯ್ಕೆಯಾಗಿ ಮುಖ್ಯಮಂತ್ರಿಯಾಗಿದ್ದರು. ರಾತ್ರೋರಾತ್ರಿ ಬದಲಾವಣೆ ಮಾಡಿ ಗುಂಡೂರಾವ್ರು ಮುಖ್ಯಮಂತ್ರಿ ಆದರು. ಬಂಗಾರಪ್ಪ ಅವರು 183 ಶಾಸಕರಿದ್ದರು ಕಾಂಗ್ರೆಸ್ಸಲ್ಲಿ, ಆವಾಗಲೂ ಕೂಡ ಬದಲಾವಣೆ ಮಾಡಿದರು. ಹೀಗೆ ಇದು ರಾಜಕಾರಣದಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರ ಇವತ್ತು ಕಳೆದ 1.5 ವರ್ಷದಲ್ಲಿ ಏನೇ ಪರ್ಫಾರ್ಮೆನ್ಸ್ ಮಾಡದಿರೋ ಕಾರಣದಿಂದ ಜನ ಅಂತೂ ಭ್ರಮ ನಿರಸನಗೊಂಡಿದ್ದಾರೆ. ಅದರ ಜೊತೆಗೆ ಆಡಳಿತ ಪಕ್ಷದ ಶಾಸಕರು ಕೂಡ ಭ್ರಮ ನಿರಸನಗೊಂಡಿದ್ದಾರೆ. ಇದು ಕೂಡ ಒಂದು ಪ್ರಮುಖ ಕಾರಣ. ಹೀಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.